ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ನೋಡಿರಿ ನಾಲ್ಕೂವರಿಯಾಗಿದ್ದ ಸಂಜೆ ಈಗ ನಾನು ವ್ಲಾಗ್ ಶುರು ಮಾಡಕತ್ತೇನೆ ಏನೋ ಕೆಲಸ ಇತ್ತು ಜಸ್ಟ್ ಈಗ ಹೊರಗೆ ಹೋಗಿ ಬಂದಿ ಬರುವಾಗ ಹುಡುಗರಿಗೆ ಏನಾದರೂ ಮಾಡಿಕೊಡ್ಬೇಕು ಸಾಯಂಕಾಲ ಅಂತ ಹೇಳಿ ಚುನಮರಿ ತೊಗೊಂಡು ಬಂದೇನಿ ಒಂದು ನಾಲ್ಕು ಲೀಟ್ರು ಏನು ಪಾ ಇವ್ರು ನಾಲ್ಕು ಲೀಟ್ರ್ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡ್ರಿ ಈ ಕಡೆ ಎಲ್ಲ ನಾಲ್ಕು ಲೀಟ್ರನ್ನ ತೊ ಲೀಟ್ರ್ ಗಟ್ಲೆ ತೊಗೊಳ್ಳೋದು ಚಿನ್ಮರಿ ನಾವೆಲ್ಲ ಊರ ಕಡೆ ಒಂದು ಸೇರು ಎರಡು ಸೇರು ಆ ಥರ ತಗೋತೇವೆ ಇಲ್ಲೆಲ್ಲ ಒಂದು ಲೀಟ್ರು ಎರಡು ಲೀಟ್ರ್ ಅಂತ ತೊಗೋತಾರೋ ಅದ್ರ ಜೋಡಿ ಬಾಳೆಹಣ್ಣು ಅಷ್ಟೆ ನಾವೆಲ್ಲ ಹೆಂಗಂದ್ರೆ ಅಂದ್ರೆ ಒಂದು ಡಜನ್ ಎರಡು ಡಜನ್ ಅಂತ ತೊಗೋತೇವೆ ಬಾಳೆಹಣ್ಣು ಆಗಲಿ ಮಾವಿನ ಹಣ್ಣು ಆಗಲಿ ಈ ಕಡೆ ಹೆಂಗಂದ್ರೆ ಅಂದ್ರೆ ಒಂದು ಕೆ ಜಿ ಎರಡು ಕೆ ಜಿ ಅಂತ ತೊಗೊಳೋದು ಸ್ವಲ್ಪ ನನಗೆ ಬಂದಾಗ ಭಾಳ ಡಿಫ್ರೆನ್ಸ್ ಅನ್ನಿಸ್ತು ಏನು ಏನಪ್ಪ ನಾವೆಲ್ಲ ಹಾಲನ್ನ ಒಂದು ಲೀಟ್ರ್ ಎರಡು ಲೀಟ್ರ್ ಅಂತ ತೊಗೋತೀವಿ ಚುನ್ಮುರಿನೂ ಲೀಟ್ರ್ ಗಟ್ಟಲೆ ತೊಗೊಳ್ತಾರೆ ಈ ಕಡೆ ಅಂತ ಸ್ವಲ್ಪ ಆಶ್ಚರ್ಯ ಇತ್ತು ಸ್ವಲ್ಪ ಆ ಕಡೆಗೂ ಈ ಕಡೆಗೂ ಕೆಲವೊಂದು ವಿಷಯದಾಗ ಭಾಳ ಡಿಫ್ರೆನ್ಸ್ ಅದಾವು ಬರ್ರಿ ಈಗ ಸಂಜಿ ನಾಕೂರಿ ಆಗೈತಿ ನಾನು ಚುನಮುರಿ ಸೂಸಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಾದಮೇಲೆ ಕೆಲವೊಂದು ಕಮೆಂಟ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ಬೇಕು ಅಂದ್ಕೊಂಡೇನಿ ಕೆಲ ಹಾಯ್ ಅಂತ ಹೇಳಿದಾರೋ ಅವ್ರಿಗೆಲ್ಲ ಆನ್ಸರ್ ಮಾಡ್ಬೇಕಂತ ಅಂದ್ಕೊಂಡಿನಿ ಬೇಗ ಬೇಗ ಚುಂಬರಿ ಸುಸಲಾ ಮಾಡೋದು ಅಂತ ತೋರಿಸ್ಕೊಟ್ಟು ನೆಕ್ಸ್ಟ್ ನಿಮ್ಮ ಜೋಡಿ ಮಾತಾಡ್ತೀನಿ ಬರೀ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ ಇದಕ್ಕೆ ನಾನು ನಾಲ್ಕು ಲೀಟ್ರಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ನಾನು ಎರಡು ಲೀಟ್ರಷ್ಟು ಕಡಲೆಪುರಿ ಹಾಕಿದ್ದೀನಿ ಒಂದೇ ಸಾರಿ ನೀರಲ್ಲಿ ಹಾಕೋಕ್ಕಾಗೋದಿಲ್ಲ ಅಂಥೇಳಿ ನೋಡಿ ಈ ಥರ ಪೂರ್ತಿ ಅವಲಕ್ಕಿ ಥರ ಎಲ್ಲ ನೆನೆಸೋದು ಬೇಕಾಗಿಲ್ಲ ಸ್ವಲ್ಪ ನೀರು ಟಚ್ ಆದರೆ ಸಾಕು ಸ್ವಲ್ಪ ನೀರಲ್ಲಿ ಅದಂಗೆ ಮಾಡಿ ಚುರುಮುರಿನ ತೆಗಿಬೇಕು ನೋಡಿ ಈ ಥರ ಹಿಂಡಿ ಹಿಂಡಿ ತೆಗಿಬೇಕು ನಾನು ಆಗಲೇ ಎರಡು ಲೀಟ್ರ್ ಹಾಕಿದ್ದೆ ಈಗ ಎರಡು ಲೀಟ್ರ್ ಚುರುಮುರಿನ ನೀರಲ್ಲಿ ಹಾಕ್ತಾಯಿದ್ದೀನಿ ನಾನು ನಾಲ್ಕು ಜನಕ್ಕೆ ಇದನ್ನು ಮಾಡ್ತಾ ಇರೋದು ಯಾಕಂದರೆ ಇದು ನಾಲ್ಕು ಲೀಟ್ರ್ ಇದ್ದಾಗ ಇಷ್ಟು ಜಾಸ್ತಿ ಅನಿಸುತ್ತೆ ಕಳೆಪುರಿ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಾಗಾಗಿ ನಾನು ನಾಲ್ಕು ಲೀಟ್ರಷ್ಟು ಕಳೆಪುರಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ನೀರಲ್ಲಿ ಎದ್ದಿ ಅದ್ದಿ ಹಿಂಡಿ ತೆಗೆದುಬಿಡಬೇಕು ಅಷ್ಟೇ ಒಂದು ಸೆಕೆಂಡಲ್ಲಿ ನೀರದ್ದು ನೀರಿನಲ್ಲಿ ಅದ್ದಿ ತೆಗೆದ್ರೆ ಸಾಕು ನೀರಲ್ಲಿ ತೊಯಿಸಿ ಮಾಡೋದರಿಂದ ಇದಕ್ಕೆ ನಾವು ತೊಯಿಸಿ ಚುನಮರಿ ಅಂತ ಕರಿತೀವಿ ಊರ ಕಡೆ ಇದಕ್ಕೆ ಒಂದೊಂದು ಕಡೆ ಮಂಡಕ್ಕಿ ಸುಸಲಾನು ಅಂತ ಕರೀತಾರೆ ನಾನೀಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕಬೇಕು ನಾವೆಲ್ಲ ಅವಲಕ್ಕಿಗೆ ಜಾಸ್ತಿ ಜಾಸ್ತಿ ಹಾಕ್ತೀವಿ ಆದರೆ ಇದಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ಎಣ್ಣೆ ಹಿರ್ಕೊಳ್ಳಲ್ಲ ಎಣ್ಣೆ ಎಣ್ಣೆ ಅನ್ಸುತ್ತೆ ತಿನ್ನಬೇಕಾದ್ರೆ ಆದಷ್ಟು ಕಮ್ಮಿ ಹಾಕೋದೇ ಒಳ್ಳೆಯದು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ನೆಕ್ಸ್ಟ್ ಕಡಲೆ ಬೀಜ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕಡಲೆ ಬೀಜನ ಹುರಿದು ಇಟ್ಕೊಳ್ತಾ ಇದ್ದೆ ಈ ಸಲ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಹಸಿನೇ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿನ ಫಸ್ಟ್ ಹಾಕಬೇಕು ಎಣ್ಣೆಯಲ್ಲಿ ಯಾಕಂದರೆ ಎಣ್ಣೆಯಲ್ಲಿ ಬಿ ಹಾಕಿದರೆ ಫಸ್ಟು ಖಾರ ಚೆನ್ನಾಗಿ ಬಿಡುತ್ತೆ ಅಂತ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕಿ ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಕಡಲೆಪೂರಿ ಸ್ವಲ್ಪ ಉಪ್ಪುಪ್ಪಲ್ಲೇ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ಉಪ್ಪುಪ್ಪಾಗಿಬಿಡುತ್ತೆ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಟೊಮೆಟೊ ಹಾಕ್ಕೊಳ್ತಾ ಇರೋದರಿಂದ ಕೊನೆಯಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಹುಳಿ ಹುಳಿ ಆಗಿದೆ ಅಲ್ವಾ ನಾವು ಟೊಮೆಟೊ ಹಾಕಿರೋದ್ರಿಂದ ಆಲ್ರೆಡಿ ನಿಂಬೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಕೆಲವೊಬ್ಬರು ಕಳೆಪೂರಿನ ಒಗ್ಗರಣೆ ಎಲ್ಲ ಹರಿದ ಮೇಲೂ ಮಿಕ್ಸ್ ಮಾಡ್ಕೊಳ್ತಾರೆ ನಾನು ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು ಲಾಸ್ಟಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡು ಚಮಚಾದಷ್ಟು ಹುರಿಗಡಲೆ ಪೌಡ್ರು ಹುರಿಗಡಲೆ ಪೌಡ್ರು ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ ತುಂಬ ಉದ್ರ ಉದ್ರಾಗ್ಬಿಡುತ್ತೆ ಅಷ್ಟೇ ಎರಡು ಆದರೆ ಸಾಕು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಂಡಕ್ಕಿ ಸೂಸ್ಲ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಇದ್ರ ಜೊತೆ ಸೇವು ಹಾಗೆ ನಿಮಗೆ ಖಾರ ಬೇಕು ಅಂದರೆ ಪಕ್ಕದಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಇದ್ಬಿಟ್ರಂತೂ ಸೂಪರ್ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿರಿ ಮಸ್ತಾಗಿರೋ ಮಂಡಕ್ಕಿ ಸೂಸ್ಲಾ ರೆಡಿಯಾಗೈತಿ ನೋಡಿದ್ರಲ್ರಿ ಚುನ್ಮರಿ ಸುಸ್ಲಾ ಹೆಂಗೆ ಮಾಡೋದು ಅಂತ ಹೇಳಿ ನಮ್ಮ ಮನೆಯಾಗೆ ನಾವು ತೋಸಿ ಚುನ್ಮರಿ ಅಂತೇವಿ ಕೆಲವರು ಮಂಡಕ್ಕಿ ಸುಸ್ಲಾನು ಅಂತಾರು ನೀವು ಟ್ರೈ ಮಾಡಿ ನೋಡಿರಿ ನೆಕ್ಸ್ಟ್ ಈಗ ಕೆಲವೊಂದು ಗೆಲ್ಲ ಹಾಯ್ ಹೇಳೋದೈತಿ ಅದ್ರ ಜೋಡಿ ಕೆಲವೊಬ್ರು ಒಂದೊಂದು ಕ್ವಶನ್ ಕೇಳಿದ್ರು ಅವ್ರಿಗೆ ಆನ್ಸರ್ ಮಾಡೋಣ ಅನ್ಕೊಂಡೇನಿ ಬನ್ರಿ ಎಲ್ಲ ಕಮೆಂಟು ಓದೋಕ್ಕಾಗಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಕೆಲವೊಂದು ಕಮೆಂಟನ್ನು ನಾನು ಹಾಯ್ ಹೇಳ್ತೀನಿ ಕೆಲವೊಬ್ಬರಿಗೆ ಆನ್ಸರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ರೇಷ್ಮಾ ರಾಥೋಡ್ ಅವರು ಹಾಯ್ ರೇಷ್ಮಾ ಅವರೇ ಹೇಗಿದ್ದೀರಾ ನಿಶಾ ಅರುಣ್ ಪೂಜಾರಿ ಅವರು ಉಡುಪಿಯಿಂದ ನನಗೆ ಕಮೆಂಟ್ ಮಾಡಿದ್ದಾರೆ ಹಾಯ್ ನಿಶಾ ಅವರೇ ಹೇಗಿದ್ದೀರಾ ಹಾಗೆ ಸವಿತಾ ಹಿರೇಮಠ್ ಕೂಡ ಕಮೆಂಟ್ ಮಾಡಿದ್ದಾರೆ ಹಾಯ್ ಸವಿತಾ ಅವರೇ ಹೇಗಿದ್ದೀರಾ ಹಾಗೆ ಅವರು ಸವಿತಾ ಅವರೇ ಹೇಗಿದ್ದೀರಾ ಕಾರ್ತಿಕ್ ರಾಜೂರು ಅವ್ರ ಹೆಸರು ಗೊತ್ತಿಲ್ಲ ಮಟ್ನಲ್ಲಿ ಮೇಲ್ ಐಡಿ ಕಾರ್ತಿಕ್ ರಾಜೂರ್ ಅಂತ ಇದೆ ಅವ್ರು ಯಾವಾಗಲೂ ಚೆನ್ನಾಗಿದೆ ಅಕ್ಕ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಯ್ ಹೇಗಿದ್ದೀರಾ ನೀವು ಕೂಡ ನಿಮ್ಮ ಕಮ್ ನಿಮ್ಮ ಹೆಸರನ್ನ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನನಗೆ ನಿಮ್ಮ ಹೆಸರು ಇಲ್ಲ ಸವಿತಾ ಕುರ್ಚಿ ನೈಸ್ ವ್ಲಾಗ್ ಅಂತ ಹೇಳಿದ್ದಾರೆ ಹಾಯ್ ಸವಿತಾ ಅವರೇ ಹೇಗಿದ್ದೀರಿ ಕವಿತಾ ಆರ್ ಬಿ ಹಾಯ್ ಕವಿತಾ ಅವರೇ ರಕ್ಷಿತಾ ಮಂಜಪ್ಪ ಅವರು ಫುಲ್ ಡೇ ವ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಮಾಡ್ತೀನಿ ಜ್ಯೋತಿ ಅವರ್ ಸೂಪರ್ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಬಸವರಾಜ್ ಮುತ್ಗಿ ನೈಸ್ ವಿಡಿಯೋ ಅಂತ ಹೇಳಿದ್ದಾರೆ ಇವರು ನಮ್ಮ ಉತ್ತರ ಕರ್ನಾಟಕದವರು ಅಂತ ಹೇಳಿದರು ತುಂಬ ಆಯಿತು ಶಿಲ್ಪಾ ಕುಲಕರ್ಣಿ ಹಾಯ್ ಶಿಲ್ಪಾ ನಿಮ್ಮ ಕಮೆಂಟ್ನು ನಾನು ಓದ್ತಿರ್ತೇನೆ ಹೆಂಗದಿರಿ ಶ್ವೇತಾ ಉಮೇಶ್ ಸೂಪರ್ ವ್ಲಾಗ್ ಸಿಸ್ಟರ್ ಅಂತ ಹೇಳಿದ್ದಾರೆ ತುಂಬ ಥ್ಯಾಂಕ್ ಯು ಶ್ವೇತಾ ಹೇಮಾ ಸತೀಶ್ ಮೋಸ್ಟ್ಲಿ ಇವರು ನನ್ನ ಕ್ಲಾಸ್ಮೇಟ್ ಅಂದ್ಕೊಂಡಿದ್ದೀನಿ ಹೇಮಾ ಸತೀಶ್ ಹಾಯ್ ಹೇಮಾ ಹೇಗಿದ್ದೀರಾ ಮಲ್ಲಿಕಾರ್ಜುನ್ ಕುಂಬಾರ್ ಅವರು ಕೂಡ ಉತ್ತರ ಕರ್ನಾಟಕದವರು ಅವರು ಸರ್ ನೇಮ್ ನೋಡಿದ್ರೇ ಗೊತ್ತಾಗುತ್ತೆ ನನಗೆ ಅವ್ರು ಹೇಳಲಿಲ್ಲ ಅಂದರೂ ಗೊತ್ತಾಗ್ತಾ ಇತ್ತು ಉತ್ತರ ಕರ್ನಾಟಕದವರು ಅಂತ ತುಂಬ ಖುಷಿ ಆಯಿತು ನೀವು ನಮ್ಮ ಉತ್ತರ ಕರ್ನಾಟಕದವರು ಅಂತ ಹೇಳಿ ಹಾಗೆ ಪೂಜಾ ಪೂಜಾ ಗೋಡ್ಸೆ ಅನ್ನೋರು ಕೂಡ ನನಗೆ ತುಂಬ ಸಾರಿ ಕಮೆಂಟ್ ಮಾಡ್ತಿರ್ತಾರೆ ಅವ್ರ ಕಮೆಂಟ್ ನೋಡಿನೂ ನನಗೆ ತುಂಬ ಖುಷಿಯಾಗುತ್ತೆ ಅವರು ಹುಬ್ಬಳ್ಳಿಯವರು ಅಂತ ಹೇಳಿದರು ತುಂಬ ಖುಷಿ ಆಯಿತು ನನಗೆ ಹಾಗೆ ಹೇಮಲತಾ ಜೆ ಅವರು ಸಜ್ಜಿಗೆ ರೆಸಿಪಿ ತೋರಿಸಿ ಅಂತ ಹೇಳಿದ್ದಾರೆ ಖಂಡಿತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗಲಾದರೂ ಪಂಕಜ ಅವರು ನಿಮ್ಮ ನೀವು ವೆಯ್ಟ್ ಲಾಸ್ಗೆ ಏನು ಮಾಡ್ತೀರಾ ಹೊಟ್ಟೆ ಸುತ್ತ ಫ್ಯಾಟ್ ಕರಗೋಕ್ಕೆ ಅಂತ ಏನು ಮಾಡಬೇಕು ನಿಮಗೆ ಹೊಟ್ಟೆ ಸುತ್ತ ಫ್ಯಾಟ್ ಇಲ್ಲ ಏನು ಮಾಡ್ತೀರಾ ಅಂತ ಕೇಳಿದಾರೆ ಖಂಡಿತ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ವೀರಪ್ಪ ಅವರು ಹಾಯ್ ಹೇಳಿದ್ದಾರೆ ಹಾಯ್ ಮಂಜುಳ ಅವರು ಕೂಡ ಹಾಯ್ ಹೇಳ್ತಾ ಇದ್ದಾರೆ ಅವರು ಗಿರಿನಗರ್ ಅಂತೆ ಬೆಂಗಳೂರಿಂದ ತುಂಬ ಆಯಿತು ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ಇನ್ನೊಂದು ಏನಂದರೆ ಅನಿತಾ ಎಸ್ ಎಮ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ ಅವರು ಕೂಡ ಒಳ್ಳೆ ಕಮೆಂಟು ಮೇಡಮ್ ನೈಸ್ ವಿಡಿಯೋ ನಿಜವಾಗ್ಲೂ ನೀವು ಸಿಂಪಲ್ ಸೌಮ್ಯನೇ ನನ್ನ ಆಗಿ ವರ್ಕ್ ಮಾಡ್ತಿದ್ದೀನಿ ನಮ್ಮದು ಹರಿಹರ ಅಂತ ಹೇಳಿದ್ದಾರೆ ಅನಿತಾ ಅವರೇ ನಿಮ್ಮ ಕಮೆಂಟ್ ನೋಡಿ ತುಂಬ ಖುಷಿಯಾಯಿತು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹೀಗೆ ನಮ್ಮ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ನಾನು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ ನನಗೆ ತುಂಬ ಆಗ್ತಾ ಇರುತ್ತೆ ನನಗೆ ಒಳ್ಳೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ತುಂಬ ಆಗುತ್ತೆ ನನಗೆ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೆ ಒಂದು ಎನರ್ಜಿ ಸಿಕ್ಕಂಗಾಗುತ್ತೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಮಂಡಕ್ಕಿ ಸುಸ್ಲಾನ ಟ್ರೈ ಮಾಡಿ ನೋಡಿ ಹಂಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸ್ದಾಗ ಮರೀದ ನನ್ಗೆ ತಿಳಿಸ್ರಿ ಹೊಸರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ ಎಲ್ರಿಗೂ ನಮಸ್ಕಾರ